ಕೇವಲ ಒಂದು ಗಾಜಿನ ಲೋಟ ಮತ್ತೊಂದು ಸಣ್ಣ ಆಟಿಕೆಯೊಂದಿಗೆ ಸ್ಥಾನದ ಪದಗಳ ಬಗ್ಗೆ ಕಲಿಯಲು ನೀವು ಮಗುವಿಗೆ ಸಹಾಯ ಮಾಡಬಹುದು ಆಟಿಕೆಯನ್ನು ಲೋಟದ ಸುತ್ತಮುತ್ತ ಬೇರೆ ಬೇರೆ ಸ್ಥಾನಗಳಲ್ಲಿ ಇಡಲು ನೀವು ಮಗುವಿಗೆ ಹೇಳಬಹುದು ಉದಾಹರಣೆಗೆ ನೀವು ಆನೆಯನ್ನು ಲೋಟದ ಮೇಲೆ ಇಡು ಎಂದು ಹೇಳಬಹುದು ಅಥವಾ ಆನೆಯನ್ನು ಲೋಟದ ಪಕ್ಕ ಇಡು ಅಥವಾ ಅದನ್ನು ಲೋಟದ ಮುಂದೆ ಇಡು ನೀವು ಹೀಗೆ ಬೇರೆ ಬೇರೆ ಸ್ಥಾನಗಳನ್ನು ಹೇಳಬಹುದು ಉದಾಹರಣೆಗೆ ಲೋಟದ ಕೆಳಗೆ ಹಿಂದೆ ಅಥವಾ ಒಳಗೆ ಆಟಿಕೆಯನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಇಡಲು ಮಗು ನಿಮಗೆ ಹೇಳಲು ಇಷ್ಟಪಡಬಹುದು ಇದನ್ನು ಮಗುವಿಗೆ ಇಷ್ಟವಾದ ಯಾವುದೇ ವಸ್ತುವಿನೊಂದಿಗೆ ಮಾಡಬಹುದು ಈ ಆಟವು ಮಗುವಿಗೆ ಸ್ಥಾನದ ಪದಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ